ನಮ್ಮ ದೇಹದ ಶಕ್ತಿ ಎಷ್ಟಿದೆ. ರಪಾವಳಿ ಅಂದ್ರೆ ನಿಮ್ಮ ಬಂಡವಾಳ. ನೀವು ಏನೇನೋ ಆಧ್ಯಾತ್ಮದೆಲ್ಲ ಹೇಳಬೇಡಿ, ನಮ್ಮ ಬಂಡವಾಳ ಪಾಸಿಟಿವ್ ನೆಗೆಟಿವ್ ಅದು ನಿಮ್ಮ ಆರಾದಲ್ಲಿ ಗೊತ್ತಾಗುತ್ತೆ. ಪಾಸಿಟಿವ್ ಆಗಿದ್ದರೆ ಒಂದೂರಡಿ ಎರಡಡಿ ಮೂರಡಿ ನಾಲ್ಕಡಿ ಇರುತ್ತೆ. ನೆಗೆಟಿವ್ ಇದ್ದರೆ ಮೈಯಿಂದ 4 ಇಂಚು 6 ಇಂಚು ಅಷ್ಟೇ, ಅದ್ರ ಮೇಲೆ ಹೋಗಲ್ಲ. ನಿಮ್ಮ ದೇಹದಲ್ಲಿ ಚಕ್ರಗಳಿದೆ, ಸಹಸ್ರಾರ, ಅಗ್ನೇಯ, ವಿಶುದ್ಧಿ, ಅನಾಹತ, ಮಣಿಪುರ, ಸ್ವಾದಿಟ್ಟದಾನ, ಗುದದ್ವಾರದ ಹತ್ರ ಮೂಲಾಧಾರ, 7 ಚಕ್ರಗಳು. ಒಟ್ಟು 108 ಚಕ್ರಗಳಿದೆ ದೇಹದಲ್ಲಿ. ಇದೇನು 108 ಚಕ್ರಗಳು? 108 ಗ್ರಂಥಿಗಳಿದೆ. ನಿಮ್ಮ ದೇಹದ ಒಳಭಾಗದಲ್ಲಿರುವ ಗ್ರಂಥಿಗಳು ಹೊರಭಾಗದಲ್ಲಿ ಚಕ್ರ ಅಂತ ಕರಿತೀವಿ. ಹೊರಭಾಗಕ್ಕೆ ಪ್ರೊಜೆಕ್ಟ್ ಆಗಿದೆ ಚಕ್ರಗಳು, ಕಣ್ಣಿಗೆ ಕಾಣಲ್ಲ, ಆದರೆ ಅದು ಕೆಲಸ ಮಾಡುತ್ತೆ. ಅದು ನಿಮ್ಮ ಮನಸ್ಸಿಗೂ ಚಕ್ರಕ್ಕೂ ಗ್ರಂಥಿಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ಮನಸ್ಸು ತಪ್ಪು ತಪ್ಪಾಗಿ ಕೆಲಸ ಮಾಡಿದ್ರೆ, ನಿಮ್ಮ ಗ್ರಂಥಿ ತಪ್ಪು ತಪ್ಪಾಗಿ ಕೆಲಸ ಮಾಡಿ ಚಕ್ರವನ್ನು ತಪ್ಪು ತಪ್ಪಾಗಿ ತಿರುಗಿಸಿ ದೇಹದಲ್ಲಿರೋ ಪಾರ್ಟ್ಗಳನ್ನ ತಪ್ಪು ತಪ್ಪಾಗಿ ಕೆಲಸ ಮಾಡಿಸುತ್ತೆ. ಸೊ ಇದನ್ನು ನಾನು ಈ ಚಕ್ರಗಳಿರೋ ಜಾಗದಲ್ಲಿ ತಗೊಂಡು ಇಟ್ಟೆ ಅಂದರೆ ಇದು ಪಾಸಿಟಿವ್ ನೆಗೆಟಿವ್, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ತಿರುಗಬೇಕು. ಅದು ಯಾವ ಕಡೆ ತಿರುಗುತ್ತೆ ಆ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಆ ಜಾಗಕ್ಕೆ ಹೀಲಿಂಗ್ ಕೊಟ್ಟರೆ ಸಾಕು. ಇದು ರೇಖಿನಲ್ಲಿ ತುಂಬ ಉಪಯೋಗ ಬರುತ್ತೆ. ಇದು ಸ್ಪಿರಿಚುವಲ್ ಆಗಿ ಉಪಯೋಗಿಸೋದು, ಆರೋಗ್ಯ ಹೆಲ್ತು ಮತ್ತು ಸ್ಪಿರಿಚುವಲ್. ಚಕ್ರಗಳು ಸರಿ ಇಲ್ಲ ಅಂದರೆ ಆಧ್ಯಾತ್ಮದ ಅನುಭವಗಳು ಆಗೋದಿಲ್ಲ. ಒಂದೊಂದು ಚಕ್ರಕ್ಕೆ ಒಂದೊಂದು ಎಮೋಷನ್ ಇದೆ. ಆ ಎಮೋಷನ್ ಟ್ಯೂನಪ್ ಮಾಡಿಬಿಟ್ರೆ ಈ ಕುಂಡಲಿನಿ ಹಾಗೆ ಅಂತ ಒಂದು ಶಕ್ತಿ, ನಮ್ಮ ಗುದದ್ವಾರದ ಪಕ್ಕದಲ್ಲಿ ಪೆರಿನಿಯಂ ಪಾಯಿಂಟ್ ಅಂತ ಒಂದು ಜಾಗ, ಅಲ್ಲಿ ಮಲಗಿದೆ. ಅದು ಒಂದೊಂದು ಚಕ್ರವಾಗಿ ಮೇಲೆ ಬಂದು ಸಹಸ್ರಾರದಿಂದ ಭಗವಂತನ ಜೊತೆಗೆ ಸೇರುತ್ತೆ. ಇದು ಆಧ್ಯಾತ್ಮದ ಸಾಧನೆ. ಸುಮ್ಮನೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಮಾಡಬೇಕು ಅಂದರೆ ಚಕ್ರಗಳೆಲ್ಲ ಪರ್ಫೆಕ್ಟಾಗಿರಬೇಕು. ಮನಸ್ಸೇ ಚಕ್ರ, ಚಕ್ರವೇ ಮನಸ್ಸು. ನಿಮ್ಮ ಮನಸ್ಸು ಪರಿಮಳವಾಗಿದ್ದರೆ ಮಾತ್ರ ಚಕ್ರ ಸರಿಯಾಗಿ ತಿರುಗುತ್ತೆ. ಚಕ್ರ ಸರಿಯಾಗಿ ತಿರುಗಿದ್ರೆ ಮಾತ್ರ ಕುಂಡಲಿನಿ ಹೊರಗೆ ಬಂದು ಭಗವಂತನ ಜೊತೆಗೆ ಸೇರುತ್ತೆ. ಇಲ್ಲ ಅಂದರೆ ಬೆಂಕಿ ಥರ ಎಲ್ಲ ಜಾಗದಲ್ಲೂ ಕುಂಡಲಿನಿ ಹೊರಗೆ ಬಂದು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಸೊ ಇದು ಒಬ್ಬ ಕಲ್ತಿರೋ ಗುರುವಿಂದ ಕಲಿಬೇಕು. ಇದು ಆಧ್ಯಾತ್ಮಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇದು ಒಂದು ಕಡೆ ಹೆಲ್ತು ಹೀಲಿಂಗ್ ಪಾರ್ಟ್. ಇದನ್ನು ಕಂಡುಹಿಡಿಬೋ. MRI ಕ್ಯಾನ್ಸರ್ ಇತ್ತು, ಯಾವುದೋ ಒಂದು ಜಾಗದಲ್ಲಿ ತಗೊಂಡು ಇಟ್ರಿ, ಹಿಂಗೆ ಹಿಂಗೆ ಎಲ್ಲೋ ಮಾಡ್ತಾ ಬಂದೆ, ಯಾವುದೋ ಒಂದು ಜಾಗದಲ್ಲಿ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಲೆಫ್ಟ್ ಬ್ರೆಸ್ಟು ರೈಟ್ ಬ್ರೆಸ್ಟು ತಿರುಗುತ್ತೆ ನೆಗೆಟಿವ್ ಆಗಿ, ಅಥವಾ ಹೊಟ್ಟೆ ಏನೋ ಕ್ಯಾನ್ಸರು, ಅಥವಾ ಏನೋ ಒಂದು ಗಡ್ಡೆ ನೆಗೆಟಿವ್ ತಿರುಗುತ್ತೆ, ತಲೆ ಮೇಲಿಟ್ಟ ನೆಗೆಟಿವ್ ತಿರುಗುತ್ತೆ. ಸೊ ತಲೆಯೇನೋ ಪ್ರಾಬ್ಲಮ್ ಇದೆ ಅಂತ ನೀವು ಮೆಡಿಕಲ್ ಹೋಗಿ ಚೆಕ್ ಮಾಡಿದ್ರಿಂದ ತಲೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಪ್ರೂವ್ ಆಗುತ್ತೆ. ಸೊ ಇದು ಸ್ಕ್ಯಾನಿಂಗಿಗೆ ಉಪಯೋಗಿಸ್ತೀವಿ, ಪಾಸಿಟಿವ್ ನೆಗೆಟಿವ್ ಸ್ಕ್ಯಾನಿಂಗ್. ಹೇಗೆ ಹೆಲ್ತಲ್ಲಿ ಪಾಸಿಟಿವ್ ನೆಗೆಟಿವ್ ಸ್ಕ್ಯಾನಿಂಗ್ ನೋಡ್ತೀವಿ, ಹಾಗೇನೆ ಈ ನೀರು ಭೂಮಿ ಕೆಳಗಡೆ ನೀರಿದೆ, ವಾಟರ್ ಸ್ಟ್ರೀಮ್, ಸ್ಪ್ರಿಂಗ್ಸ್ ಇದೆ, ಬೋರ್ವೆಲ್ ಹಾಕ್ತಾರೆ ನೋಡಿ. ಅದು ಇಂಥ ಜಾಗದಲ್ಲಿ ಬೋರ್ ಹಾಕಿದ್ರೆ ಮಾತ್ರ ನೀರು ಬರುತ್ತೆ ಅಂತ ಪ್ರೆಡಿಕ್ಷನ್. ಅದು ಈ ಪೆಂಡುಲಮ್ಮನ್ನು ನೀವು ತಗೊಂಡೋಗಿ ಆ ಜಾಗದಲ್ಲಿ ಇಟ್ಟಾಗ ಅದು ಹೇಳುತ್ತೆ. 1/2 ಕಿಲೋಮೀಟರ್ 1 ಕಿಲೋಮೀಟರ್ ಚೆಕ್ ಮಾಡ್ತಾರೆ ಅವರು, ಅಭ್ಯಾಸ ಇರೋರು ಆ ಕೆಲಸ ಮಾಡಿ ಆ ಜಾಗದಲ್ಲಿ ಇದೆ ತಿರುಗುತ್ತೆ. ಆ ಜಾಗದಲ್ಲಿ ತಿರುಗೋ ಜಾಗದಲ್ಲಿ ಅವರು ಬೋರ್ ಹಾಕಿದ್ರೆ ತುಂಬ ಹತ್ತಿರದಲ್ಲೇ ನೀರು ಬಂದ್ಬಿಡುತ್ತೆ. ಮತ್ತೆ ವಾಸ್ತು, ಮನೆ ಒಳಗಡೆ ನುಗ್ಗಿದ್ರೆ ಏನು ಬ್ಯೂಟಿಫುಲ್ ಆಗಿದೆ ಹೊರಗಡೆ. ಈ ಕಟ್ಟಿ ಮನೆ ಕಟ್ಟಿ ಮಾಡ್ತಾರೆ ನೋಡಿ ಅವ್ರು, ಹಂಗೇನೆ ಎಲ್ಲ ಟೊಳ್ಳು ಫುಲ್ಲು ಮೇಕಪ್ ಮಾಡಿಬಿಟ್ಟು ಮನೇನ ಮಾರ್ಬಿಡ್ತಾರೆ. ಮನೆ ಮುಂದೆ 6 ವರ್ಷ 8 ವರ್ಷಕ್ಕೆಲ್ಲ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಸ್ತು ಪ್ರಕಾರ ಕಟ್ಟಿರಲ್ಲ. ಸೈಟ್ ಈಗ ಸೌತ್ ಫೇಸಿಂಗಲ್ಲಿ ಸಿಕ್ತು, 100% ವಾಸ್ತು ಮಾಡೋಕ್ಕಾಗಲ್ಲ. ವೆಸ್ಟ್ ಫೇಸಿಂಗಲ್ಲಿ ಸಿಕ್ತು, 75% ಬರುತ್ತೆ ವಾಸ್ತು. ಈಸ್ಟು ನಾರ್ತು 100% ವಾಸ್ತು ಮಾಡ್ಬೋದು. ಗೌರ್ಮೆಂಟಲ್ಲಿ ಅಲರ್ಟ್ ಆಗುತ್ತೆ ನಮಗೆ ಸೈಟು. ಅಲರ್ಟ್ ಆಗೋ ಸೈಟನ್ನು ಇಲ್ಲಪ್ಪ ಇದು ವಾಸ್ತು ಪ್ರಕಾರ ಸರಿ ಇಲ್ಲ, ನೀವು ತೊಗೊಂಡು ವಾಸ್ತು ಪ್ರಕಾರ ಕೊಡು ಅಂದರೆ ಕೊಡಲ್ಲ. ಅವ ಅಯ್ಯೋ ಕ್ಯೂನಲ್ಲಿ ಕಾಯ್ತಾ ಬಿದ್ದಿದ್ದಾರೆ, ಇಲ್ಲದೆಲ್ಲ ನೀವು ಒಗ್ಗರಣೆ ಹಾಕಿ ಹೋಗಿ ಬಂದ್ಬಿಡ್ತಾರೆ ನಮ್ಮನ್ನು, ಅದು ಲಂಚ ಕೊಟ್ಟು ತಗೋತಾರೆ. ಸೊ ಮನೆಯಲ್ಲಿ ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿಯಕ್ಕೆ ಇದನ್ನು ಉಪಯೋಗಿಸ್ತೀವಿ. ನೆಗೆಟಿವ್
ನೆಗೆಟಿವ್ ಎನರ್ಜಿ, ಅದು ಬಚ್ಚಲ ಮನೆ ಇರ್ಬೋದು, ಟಾಯ್ಲೆಟ್ ಇರ್ಬೋದು, ಟಾಯ್ಲೆಟ್ ಫೇಸಿಂಗ್ ಇರ್ಬೋದು, ನಿಮ್ಮ ಅಡುಗೆ ಮನೆಯಲ್ಲಿ ಒಲೆ ಉರಿ ಇಡೋ ಜಾಗ ಇರ್ಬೋದು, ಬೆಡ್ಡು ನೀವು ಎಲ್ಲಿ ತಲೆ ಇಟ್ಕೋತೀರಿ ಆ ಜಾಗ ಇರ್ಬೋದು, ಕುಬೇರ ಮೂಲೆ, ಈಶಾನ್ಯ ದಿಕ್ಕು, ನೈಋತ್ಯ ದಿಕ್ಕು, ವಾಯುವ್ಯ, ಒಂದೊಂದು ದಿಕ್ಕನ್ನು ಒಂದೊಂದಕ್ಕೆ ಪ್ರಯೋಗ ಮಾಡಬೇಕು ಅಂತ ಇದೆ ವಾಸ್ತುವಿನಲ್ಲಿ. ನೀವು ತಪ್ಪು ಪ್ರಯೋಗ ಮಾಡ್ತಿದ್ದೀರಿ ಅಂತಂದರೆ ವಾಸ್ತು ಕನ್ಸಲ್ಟೆಂಟು ನಿಮ್ಮ ಮನೆ ಒಳಗಡೆ ನುಗ್ಗಿದ ತಕ್ಷಣ ಗೊತ್ತಾಗೋಗುತ್ತೆ ಇಲ್ಲಿ ಇಲ್ಲಿ ತಪ್ಪು ಮಾಡಿದ್ದೀರಿ ನೀವು ಅಂತ. ನಾನು ಬಾಯಲ್ಲಿ ಹೇಳಿದ್ರೆ ಒಪ್ಪಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಇದಿಟ್ಕೊಳ್ತೀನಿ. ಯಥಾ ರಾಜ ತಥಾ ಪ್ರಜಾ, ಯಥಾ ಪ್ರಜಾ ತಥಾ ರಾಜ. ಬಣ್ಣ ಕಟ್ಟಿದ್ರೆ ನೀವು ನಂಬುತ್ತೀರಿ ಅಂದರೆ ನಾ ಬಣ್ಣ ಕಟ್ಟಿದ್ದೀನಿ, ಒಂದು ಪೆಂಡುಲಮ್ ತಂದು ಡೋಸ್ ಮಾಡಿ 20,000 ಕೊಡಿ, 15,000 ಕೊಡ್ತೀರಾ ನೀವು, ಡೋಸಿಂಗ್ ಎಕ್ಸ್ಪರ್ಟ್ ರೀ ಅವರು, ಡೋಸ್ ಮಾಡಿ ಇಲ್ಲಿ ಇಲ್ಲಿ ಕೊರತೆ ಇದೆ ಅಂತೇಳಿ 20,000 ಬಿಲ್ ಹಾಕೊಂಡಾಗ ನೀವು ಕೊಡ್ತೀರಾ. ಉಡಿ ಇನ್ನೂರು ಉಡಿ ಅಂತಾರೆ, ಉಳಿದೇ ಮಾಡೋರು ಉಳಿದೇ ಮಾಡಿಸ್ತಾರೆ. ನಾನು ಬ್ಯಾಂಗ್ಳೂರಲ್ಲಿ ಬೇಕಷ್ಟು ಮನೆಗಳಿಗೆ ವಾಸ್ತು ಕನ್ಸಲ್ಟೆನ್ಸಿ ಕೊಟ್ಟಿದ್ದೀನಿ, ಒಡಿದೇನೆ ರಿಪೇರಿ ಮಾಡಿಸಿದ್ದೀನಿ. ಭೈರಾವಾಸ್ತು ಅಂತ ಇದನ್ನು ಬಿಡಿ 28 ಇದೆ, ನಾನು ನೋಡಿ 5,000-6,000 ವಿಡಿಯೋ ಹಾಕಿದ್ದೀನಿ. ಇನ್ನು ಎಲ್ಲಿಂದ ಬರುತ್ತೆ 6,000 ವಿಡಿಯೋ? ಎಲ್ಲ ಈ ಥರದ ವಿಚಾರಗಳೇ ಬೇಕಷ್ಟು ನುಗ್ಗಿಸಿದ್ದೀನಿ ವಿಡಿಯೋಗಳು. ಸೊ ಇದು ವಾಸ್ತುವಿನಲ್ಲಿ ಬರುತ್ತೆ. ಸೊ ಇದಕ್ಕೆ ನೀವು ಡೌಸಿಂಗಿಗೆ ನೀವು ಇಂಪಾರ್ಟೆನ್ಸು ಫಸ್ಟ್ ನಾನು ಹೇಳಿದ್ದನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಕಲಿಬೇಕು. ನಿಮ್ಮ ಮನೆಯಲ್ಲಿ ಒಂದು ಪದಾರ್ಥ ಇಟ್ಟಿದ್ದೀರಿ, ಕಳೆದೋಯ್ತು, ಇಡೀ ಯಜಮಾನರ ಮೇಲೆ ಡೌಟ್ ಬರಲ್ಲ, ಏನು ರೀ 40-50 ವರ್ಷ ಸರ್ವಿಸ್ ಮಾಡಿದ್ದಾರೆ ನಿಮ್ಮ ಜೊತೆ ಇವರು, ಯಜಮಾನರ ಮೇಲೆ ಡೌಟ್ ಪಡೋಕ್ಕಾಗತ್ತೆ? ಏನೋ ಚಪ್ಪಲದ ವ್ಯಕ್ತಿ ಆದರೆ ಯಾರಿಗಾರು ತಗೊಂಡು ಕೊಟ್ಬಿಡ್ತಾರೆ ಅನ್ಬೋದು. ಇಲ್ಲ, ತುಂಬ ನಿಯತ್ತವರು, ನಮ್ಮನ್ನು ಬಿಟ್ಟರೆ ಆ ಕಡೆ ಈ ಕಡೆ ಯಾರನ್ನೂ ನೋಡೋದಿಲ್ಲ. ಸರಿ, ಯಜಮಾನರಿಲ್ಲ, ಇನ್ಯಾರು ನಿಮ್ಮನೆ ಒಳಗೆ ನುಗ್ಗೋದು? ಹೋಟೆಲ್ ಹುಟ್ಟಿದ ಮಕ್ಕಳು ಅದೆಲ್ಲ ಭಾಳ ಕೆಲಸ. ಇನ್ಯಾರು ಕೆಲಸದವಳು ಒಬ್ಬಳಿದ್ದಾಳೆ, ಅವಳು ಪಾಪ ಒಳ್ಳೇಳೆ, ಏನೋ ಬರ್ತಾಳೆ ಕೆಲಸ ಮಾಡ್ಬಿಟ್ಟು ಹೋಗ್ತಾಳೆ. ಇದ್ರು ಈಗ ಮಗ ಗಂಡ ಒಳ್ಳೇನೋ, ಮಗ ಒಳ್ಳೇನೋ, ಮಗಳು ಒಳ್ಳೇಳು, ನೀವು ಒಳ್ಳೇಳು, ಇನ್ಯಾರು ಕೆಟ್ಟರು? ನೀ ಅನುಮಾನ ಮಂಗಳಮ್ಮ ಬರ್ತಾಳಲ್ಲ ಈ ಪಾತ್ರೆ ತೊಳೆದು ಕಸ ಉಡಿಸಿ. ಮೋಸ್ಟ್ಲಿ ನಾನು ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಟ್ಟಿದ್ದೆ, ಅದನ್ನು ಒಳಗೆ ತಂದಿಡಕ್ಕೆ ಮರೆತು ಬಿಟ್ಟೆ. ಅರ್ಜೆಂಟ್ ಅವ್ರು ಕಾಫಿ ಕೊಡು ಅಂದ್ರೆ ಹೊಟ್ಟೋದೆ, ನುಗ್ಬಿಟ್ಟು ಹೊಡೆದ್ಬಿಟ್ಲು ಅಂತ ಕಾಣುತ್ತೆ. ಅನುಮಾನ ನೀವೇನು ನೋಡಿಲ್ಲ, ಅಥವಾ ನಿಮ್ಮ ಮನೆ 4 ಜನ ಬಂದಿರ್ತಾರೆ, ಪಿಜಾ ಡೆಲಿವರಿ ಓ ಬರ್ತಾವ, ಅಲ್ಲಿ ಟೇಬಲ್ ಮೇಲೆ ಇಟ್ಬಿಡಪ್ಪ. ಅವನು ಅಲ್ಲಿಡು ಅಂದ್ರಿಲ್ಲ, ಅವನು ಒಳಗೆ ಬಿಟ್ಟು ಒಳಗೆ ತಂದು ಮನೆಯವ್ರ ಥರ ಒಳಗಿಡು ಅಂತೀರಾ? ನೀವು ಡೌಟು ಟೇಬಲ್ ಮೇಲೆ ಇಟ್ಟಿದ್ದೀನೋ, ಬಚ್ಚನ ಮೇಲೆ ಇಟ್ನೋ, ಎಲ್ಲಿಟ್ನೋ ಗೊತ್ತಿಲ್ಲ, ಡೌಟು ಆ ಪಿಜಾ ಬಾಯ್ ಮೇಲೆ ಡೌಟು. ಹೀಗೆ ಒಂದು 5-6 ಅನುಮಾನಗಳು ನಿಮಗೆ ಸೃಷ್ಟಿ ಆಗುತ್ತೆ. ನಾನು ಹೇಳಿದಾಗ ಸರ್ಕಲ್ ಹಾಕಿ ಒಂದು ಪಾಯಿಂಟ್ ಇಟ್ಟು ಅನುಮಾನದ ಹೆಸರುಗಳನ್ನೆಲ್ಲ ಬರೆಯೋದು. ಯಾವ ಹೆಸರಿಗೆ ಹೋಗುತ್ತೆ ಅವರನ್ನು ಹಿಡಿದು ನೀವು ಎನ್ಕ್ವೈರಿ ಮಾಡಿದ್ರೆ 90% ಉಂಟು ಇಲ್ಲ ಗೊತ್ತಾಗೋಗುತ್ತೆ. ಅಥವಾ ಉಂಟು ಇಲ್ಲ ಹಿತ್ತಲ ಕಡೆ ಬಾಗಲನ್ನ ಒಡೆದು, ಪಾಪ ಅದೆಲ್ಲ ಆಗೋದು ಬೇಡ, ತಮಾಷೆ ಹೇಳ್ತೀನಿ ನಾನು, ಹಿತ್ತಲ ಕಡೆ ಬಾಗಲನ್ನ ಒಡೆದು ಒಬ್ಬ ಒಳಗೆ ನುಗ್ಗಿ 10 ಲಕ್ಷ ರೂಪಾಯಿ ನೀವು ಇಟ್ಟಿದ್ದ ರೂಪಾಯಿನ ತಗೊಂಡು ಅದೇನೋ ಚಿನ್ನಾಗಿನ್ನ ಏನೇನೋ ಇಟ್ಟಿದ್ರಿ ಎಲ್ಲ ದೋಚ್ಕೊಂಡು ಹೊಟ್ಟೋದ, ನೀವು ಬಂದ್ರೆ ಇವ್ರನ್ನ ಕರೆದ್ರಿ ಪೊಲೀಸ್ ಎಲ್ಲ ಇಂಟ್ರೆನ್ಸಿಕ್ ಎಲ್ಲ ಮಾಡಿದ್ರು, ಫೋರೆನ್ಸಿಕ್ ಇದೆಲ್ಲ ಚೆಕ್ ಮಾಡಿದ್ರು, ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಟ್ರಿ, ಸಿಗತ್ತೆ ಇಲ್ಲ ಡೌಸಿಂಗ್ ಉತ್ತರ ಕೊಡುತ್ತೆ. ಇದು ಫಸ್ಟ್ ನಾನು ಹೇಳಿದಂಗೆ ಇದೆಲ್ಲ ನೀವು ಅಭ್ಯಾಸ ಮಾಡಿದ ಮೇಲೆ ಪ್ರಿಡಿಕ್ಷನಿಗೆ ಬರಬೇಕು ನೀವು, ಇಲ್ಲಾಂದರೆ ತಪ್ಪು ತಪ್ಪು ಉತ್ತರಗಳು ಬರುತ್ತೆ. ತಪ್ಪು ಬರುತ್ತೆ ಅಂತ ಬಿಟ್ಬಿಡ್ಬೇಡಿ, ತಿರುಗಿ ತಿರುಗಿ ಗೊತ್ತಿರೋ ವಿಚಾರಕ್ಕೆ ಹೋಗಿ. ಯಾವಾಗ ಗೊತ್ತಿಲ್ಲದೆ ಇರೋ ವಿಚಾರದಲ್ಲಿ ತಪ್ಪು ರಿಸಲ್ಟನ್ನು ಬರುತ್ತೆ ಬಂದಾಗ ನೀವು ಮಾಡಿರೋ ಅಭ್ಯಾಸ ಸಾಲದು. ಒಂದು, ನಿಮ್ಮ ಮನಸ್ಸು ಚಂಚಲತೆ ಇದೆ, ಡಿವೈನ್ ಪವರ್ ಜೊತೆಗೆ ನಿಮ್ಮ ಮನಸ್ಸು ಕನೆಕ್ಟ್ ಆಗ್ತಿಲ್ಲ. ಇನ್ನೊಂದು ಹೇಳಕ್ಕೆ ಮರ್ತು ಬಿಟ್ಟೆ,